ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವೆಲ್ಲರೂ ಸುಮಾರು ಸಲ ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಭಾತ್ ಎಲ್ಲ ಕೂಡ ಮಾಡಿರ್ತೀರ ಬಟ್ ಇಷ್ಟು ರುಚಿಯಾಗಿ ನೀವು ಕೇವಲ ನಿಮಿಷದಲ್ಲಿ ಒಂದು ಶಾವ್ಗೆ ಭಾತನ್ನ ತಯಾರಿಸ್ಬೋದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ಇಲ್ಲಿ ಒಂದು ಪ್ಯಾನಿಗೆ ನಾನು ಒಂದು ಕಪ್ ಆಗುವಷ್ಟು ನಾನು ಶಾವಿಗೆ ತಗೊಂಡಿದ್ದೀನಿ ಸೊ ಶಾವಿಗೆನ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ನಂತರ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ರವೆನ ಉಪಯೋಗಿಸ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನೇ ನಾನು ದಪ್ಪ ರವೆನೇ ತೊಗೊಂಡಿರೋದು ಸೊ ಒಂದು ಅರ್ಧ ಕಪ್ ಆಗೋಷ್ಟು ಒಂದು ಕಪ್ ಶಾವಿಗೆಗೆ ಅರ್ಧ ಕಪ್ ರವೆನ ಉಪಯೋಗಿಸಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಈಗ ಕಲರ್ ಚೇಂಜ್ ಆಗೋ ಹಾಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕೇವಲ ಒಂದು ಕಪ್ ಶಾವಿಗೆಯಿಂದ ನೀವು ಈ ಬ್ರೇಕ್ಫಾಸ್ಟ್ನ ನಿಮಿಷದಲ್ಲಿ ತಯಾರಿಸ್ಬೋದು ಫ್ರೆಂಡ್ಸ್ ಜಾಸ್ತಿ ಟೈಮ್ ಇಲ್ಲ ಅಂದಾಗ ನೀವು ಖಂಡಿತವಾಗ್ಲೂ ಈ ಬ್ರೇಕ್ಫಾಸ್ಟ್ನ ತಯಾರಿಸಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುವಂತಹ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಇದು ಓಕೆ ಈಗ ಈ ಬೌಲಿಗೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರಬೇಕು ಓಕೆ ನೋಡಿ ಈರುಳ್ಳಿನ ಹಾಕೊಳ್ಳೋಣ ನಂತರ ನಾನು ಇಲ್ಲಿ ಎಲೆ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲೆ ಸೊ ಹಸಿದಿದ್ದರೆ ಅದನ್ನೇ ಉಪಯೋಗಿಸಿ ಇಲ್ಲಾಂದರೆ ಒಣಗಿರೋದಿದ್ದರೆ ಅದನ್ನೇ ಉಪಯೋಗಿಸಿ ನಂತರ ಕ್ಯಾರೆಟ್ ತುರಿ ಒಂದು ಕ್ಯಾರೆಟ್ನ ನಾನು ತುರಿದು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾನು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ನೀವು ಈ ಬ್ರೇಕ್ಫಾಸ್ಟ್ನ ಮಾಡೋದಾದರೆ ಸೊ ಇದನ್ನು ಸ್ಕಿಪ್ ಮಾಡ್ಬೋದು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಓಕೆ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಫ್ರೆಂಡ್ಸ್ ಈ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಶಾವಿಗೆಯಿಂದ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಇದು ಸೊ ಇದಕ್ಕೆ ನಾನು ಮೊಸರು ಹಾಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ನಾನು ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೀಟಾಗಿ ನೋಡಿ ಇಷ್ಟನೇ ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಹಾಕೋದು ಬೇಡ ಫಸ್ಟಿಗೆ ಓಕೆ ನಂತರ ಇಲ್ಲಿ ಒಂದು ಕಪ್ ನೀರು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಉಪಯೋಗಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಒಂದೇ ಸಲ ನೀರು ಹಾಕಿದ್ರೆ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ ಸೊ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಉಪಯೋಗಿಸಿ ನನಗಿಲ್ಲಿ ಒಂದು ಕಪ್ ನೀರು ತಗೊಂಡಿದ್ದೀನಿ ನಾನು ನಂತರ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ನೀರನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೀವು ಇದನ್ನು ರೆಸ್ಟಿಗೆ ಇಟ್ಬಿಡಿ ಓಕೆ ಐದು ನಿಮಿಷ ಆದ ನಂತರ ನೀವು ಒಂದು ಇಲ್ಲಿ ನಾನು ಪಡ್ಡು ಪ್ಯಾನ್ ತೊಗೊಂಡಿದ್ದೀನಿ ಸೊ ಪಡ್ಡು ಮಾಡುವಂಥ ಪ್ಯಾನ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತ ಅಂದರೆ ಫ್ರೈ ಪ್ಯಾನ್ ಅಥವಾ ತವಾ ಇದರ ಮೇಲೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ನೀವು ಶೆಲೋ ಫ್ರೈ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ನೋಡಿ ಆಯಿಲ್ನೆಲ್ಲ ನಾನು ಸ್ವಲ್ಪ ಸ್ಪ್ರೆಡ್ ಇದ್ದೀನಿ ಸೊ ನಂತರ ಈಗ ನಾವು ಪಡ್ಡುನ ಹಾಕ್ಕೊಳ್ಳೋಣ ತುಂಬ ಇನ್ಸ್ಟೆಂಟಾಗಿ ಈ ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಬೇಗ ನೀವು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ನಿಮಿಷದಲ್ಲೇ ನೀವು ಈ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಬೇಕು ಅಂದರೂ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಓಕೆ ಇವಾಗ ನಾನು ಪಡ್ಡು ಮಾಡ್ಕೋತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಫಸ್ಟು ಹಾಕ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಂದು ಇನ್ನೊಂದು ಚಾನಲ್ ಕೂಡ ಇದೆ ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ ಸೊ ನೀವು ಯಾರಾದರೂ ಆ ಚಾನಲ್ನ ನೋಡಿಲ್ಲ ಅಂದರೆ ಖಂಡಿತವಾಗಲೂ ಡಿಸ್ಕ್ರಿಪ್ಷನಲ್ಲಿ ನನ್ನ ಚಾನಲ್ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಅಲ್ಲಿ ನೀವು ಚೆಕ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಸೊ ಇವಾಗ ನಾನು ಬೇಯಿಸಿ ಒಂದು ಕಡೆ ನಾನು ಬೇಯಿಸಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ತೊಗೊಳ್ಳುತ್ತೆ ಅಷ್ಟೇ ನಂತರ ನಿಧಾನವಾಗಿ ಟರ್ನ್ ಮಾಡೋಣ ಓಕೆ ಟರ್ನ್ ಮಾಡಿ ನಾನು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ತೀನಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು ನಾವು ಉಪ್ಪಿಟ್ಟು ಮಾಡೋಷ್ಟು ಟೈಮ್ ತೊಗೊಳ್ಳಲ್ಲ ತುಂಬನೇ ಈಸಿಯಾಗಿ ಬಹು ಬೇಗನೆ ನಿಮಿಷದಲ್ಲೇ ನೀವು ಈ ಶಾವ್ಗೆ ಬ್ರೇಕ್ಫಾಸ್ಟ್ನ ತಯಾರಿಸ್ಬೋದು ನೋಡಿ ಈಗೆಲ್ಲ ಟರ್ನ್ ಮಾಡಿ ನಾನು ಬೇಯಿಸ್ಕೋತಾ ಇದ್ದೀನಿ ಈ ಒಂದೆರಡು ನಿಮಿಷ ಈ ಕಡೆ ಕೂಡ ನಾವು ಬೇಯಿಸ್ಕೊಳ್ಳೋಣ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಓಕೆ ನಿಮಗೆಲ್ಲರಿಗೂ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಚ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಂದು ಕಪ್ ಶಾವಿಗೆಯಿಂದ ಈ ಬ್ರೇಕ್ಫಾಸ್ಟ್ನ ನಿಮಿಷದಲ್ಲೇ ತಯಾರಿಸ್ಬೋದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಬವಾಯ್ ಸಿ ಯು ಟೇಕ್ ಕೇರ್